ಬ್ರೇಕ್ನ ನಂತರ ಮತ್ತೊಮ್ಮೆ ಸ್ವಾಗತ. ಕನ್ನಡದ ನಟಿ ಸುಹಾಸಿನಿ ಅಥವಾ ಈ ಕಮಲ್ ಹಾಸನ್ರವರ ಸಹೋದರ, ಹಿರಿಯ ಸಹೋದರ ಅಥವಾ ಅಣ್ಣ, ಇದೀಗ ಅನಾರೋಗ್ಯದ ಕಾರಣದಿಂದಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅನ್ನುವಂತಹ ಸುದ್ದಿಗಳು ಹರಿದಾಡ್ತಾ ಇವೆ. ಅನಾರೋಗ್ಯದ ಕಾರಣದಿಂದಾಗಿ ಸಾಕಷ್ಟು ದಿನದಿಂದ ಅವರು ಬಳಲ್ತಾ ಇದ್ರು. 91 ವರ್ಷದ ಚಾರು ಅವರು ಕೂಡ ಹಿರಿಯ ನಟರಾಗಿದ್ದಾರೆ. 1979ರಲ್ಲಿ ಮೊದಲ ಚಿತ್ರದ ಮೂಲಕ ಅವರು ಪಾದಾರ್ಪಣೆಯನ್ನ ಮಾಡಿದ್ರು. ಬನ್ನಿ ಹಾಕಿದ್ರೆ ಅವರು ಯಾವ್ಯಾವ ಪ್ರಶಸ್ತಿಗಳನ್ನ ಪಡೆದಿದ್ರು, ಅವ್ರು ಮಾಡಿದಂತಹ ಸಾಧನೆ ಏನು, ಯಾವ್ಯಾವ ಭಾಷೆಗಳಲ್ಲಿ ನಟಿಸಿದ್ದಾರೆ ನೋಡೋಣ. ನಟಿ ಸುಹಾಸಿನಿ ತಂದೆ ಆಸ್ಪತ್ರೆಗೆ ದಾಖಲು. ಹಿರಿಯ ನಟ ಚಾರು ಅನಾರೋಗ್ಯ ಸಮಸ್ಯೆ ಎದುರಿಸ್ತಾ ಇದ್ದಾರೆ. ಉತ್ತಿರಿ ಪುಕ್ಕಲ್ ಚಿತ್ರದ ಮೂಲಕ ಸಿನಿಮಾ ಲೋಕಕ್ಕೆ ಪಾದಾರ್ಪಣೆ. ಖ್ಯಾತ ನಟ ಕಮಲ್ ಹಾಸನ್ ಅವರ ಸಹೋದರ ಹಾಗೂ ಖ್ಯಾತ ನಟಿ ಸುಹಾಸಿನಿ ಅವರ ತಂದೆ ನಟ ಚಾರು ಹಾಸನ್ ಅವರು ಅನಾರೋಗ್ಯದ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಚಾರು ಹಾಸನ್ 1979ರಲ್ಲಿ ಮಹೇಂದ್ರನ್ ನಿರ್ದೇಶನದ ಉತ್ತಿರಿ ಪುಕ್ಕಲ್ ಚಿತ್ರದ ಮೂಲಕ ನಟರಾಗಿ ಪಾದಾರ್ಪಣೆ ಮಾಡಿದ್ರು. ತಮಿಳು ಮಾತ್ರವಲ್ಲದೆ ತೆಲುಗು, ಮಲಯಾಳಂ, ಹಿಂದಿ ಮತ್ತು ಕನ್ನಡ ಭಾಷೆಯ ಹಲವು ಚಿತ್ರಗಳಲ್ಲಿ ಅವರು ನಟಿಸಿದ್ದಾರೆ. ಕನ್ನಡದ ತಬರನ ಕಥೆ ಚಿತ್ರದಲ್ಲಿನ ಅಭಿನಯಕ್ಕಾಗಿ ರಾಷ್ಟ್ರ ಪ್ರಶಸ್ತಿಯನ್ನ ಅವರು ಪಡೆದಿರುವುದು ಗಮನಾರ್ಹ. ಹಲವಾರು ಚಿತ್ರಗಳಲ್ಲಿ ನಟಿಸಿರುವ ಚಾರು ಮೈಕ್ ಮೋಹನ್ ಅವರ ಕಮ್ಬ್ಯಾಕ್ ಚಿತ್ರ ಹರದಲ್ಲಿ ಕಾಣಿಸಿಕೊಂಡಿದ್ರು. ಈಗ ಅವರಿಗೆ 91 ವರ್ಷ. ನಟ ಚಾರು ಹಾಸನ್ ಅವರು ವೃದ್ಧಾಪ್ಯದಿಂದ ಬಳಲ್ತಾ ಇದ್ದಾರೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೀತಾ ಇದ್ದಾರೆ. ಆಸ್ಪತ್ರೆಯಲ್ಲಿ ತಂದೆಯನ್ನ ನೋಡಿಕೊಳ್ತಾ ಇರುವ ನಟಿ ಸುಹಾಸಿನಿ ಅವರು ತಮ್ಮ ತಂದೆ ಚಾರು ಹಾಸನ್ ಅವರ ಆರೋಗ್ಯದ ಕುರಿತು ಪೋಸ್ಟ್ ಅನ್ನ ಹಂಚಿಕೊಳ್ಳಲು ತಮ್ಮ ಇನ್ಸ್ಟಾಗ್ರಾಮ್ ಪುಟವನ್ನ ತೆರೆದುಕೊಂಡಿದ್ದಾರೆ. ಇನ್ನು ಅವರು ಹಂಚಿಕೊಂಡಂತಹ ಪೋಸ್ಟ್ನಲ್ಲಿ ಇದು ವೆಕೇಶನ್ನ ಅಥವಾ ತಂದೆಗಿರುವ ಮೆಡಿಕಲ್ ಸ್ಟೇಕೇಶನ್ನ, ವೈದ್ಯರು ದಾದಿಯರ ಕಾಳಜಿ, ಪುತ್ರಿಯರ ಪ್ರೀತಿಯಿಂದ ಅವರು ಚೆನ್ನಾಗಿ ಚೇತರಿಸಿಕೊಳ್ತಾ ಇದ್ದಾರೆ ಅಂತ ಪೋಸ್ಟ್ನಲ್ಲಿ ಬರೆದುಕೊಂಡಿದ್ರು. ಇನ್ನು ಚಾರು ಹಾಸನ್ ಶ್ರೀನಿವಾಸನ್ ನಟ, ನಿರ್ದೇಶಕ ಮತ್ತು ನಿವೃತ್ತ ವಕೀಲರು. ಇವರು ತಮಿಳು, ಕನ್ನಡ, ತೆಲುಗು, ಮಲಯಾಳಂ ಮತ್ತು ಹಿಂದಿ ಚಲನಚಿತ್ರಗಳಲ್ಲಿ ನಟಿಸಿದ್ದಾರೆ. ಅವರು ಕನ್ನಡ ಸಿನಿಮಾ ತಬರನ್ ಕಥೆ ಅನ್ನುವಂಥದ್ದು 1987ರಲ್ಲಿ ಈ ಚಿತ್ರಕ್ಕಾಗಿ ಅತ್ಯುತ್ತಮ ನಟ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯನ್ನು ಪಡೆದಿದ್ರು. ಅತ್ಯುತ್ತಮ ನಟ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನ ಸಹ ಅವರು ಪಡೆದುಕೊಂಡಿದ್ರು. ಚಾರು ಹಾಸನ್ ಅವರು ಹಿರಿಯ ನಟ ಕಮಲ್ ಹಾಸನ್ ಅವರ ಹಿರಿಯ ಸಹೋದರ ಮತ್ತು ಅಮೃತವರ್ಷಿಣಿ ನಟಿ ಸುಹಾಸಿನಿ ತಂದೆಯವರಾಗಿದ್ದಾರೆ. ಚಾರು ಹಾಸನ್ 5 ಜನವರಿ 1931ರಂದು ವಕೀಲ ಮತ್ತು ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರ ಶ್ರೀನಿವಾಸನ್ ಮತ್ತು ರಾಜಲಕ್ಷ್ಮಿ ಅವರಿಗೆ ಜನಿಸಿದ್ರು. ಅವರು ದಂಪತಿಗಳ ಹಿರಿಯ ಮಗ ಮತ್ತು ಅವರ ಕಿರಿಯ ಸಹೋದರ ಕಮಲ್ ಹಾಸನ್ ಅವರಿಗಿಂತಲೂ ಕೂಡ 23 ವರ್ಷಕ್ಕಿಂತ ಹೆಚ್ಚು ಹಿರಿಯರಾಗಿದ್ದಾರೆ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳೊಂದಿಗೆ ತಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಹೇ ಸೀತಾರಾಮ್. ಇದು ಸತ್ಯದ ಕೈಗನ್ನಡಿ.